Hi, hello everybody. Sumuka e-Solutions ke tammellarigu hardika swagata. So, idu 9th matu 10th March 2022 ke sambandhisida daily newspaper analysis matu MCQs. So, tada maadade session anna prarambha maadva. Adkinta munche kalave video ke sambandhisida questions for the day. Janaushidhi kendras are set up to promote which type of medicines anta question kottidvi. So, adke correct uttara generic aushadhigalu athava generic medicines. Which district of Karnataka has a highest per capita income in 2019-20? And for this, the right answer is Bangalore Nagar, or Bangalore Urban. Yava Kendra Sashastra Pade Indo-Nepal with Indo-Bhutan Gadigalanu Rakshistade. And for this, the right answer is Sahasra Seema Bal. Hagane, the assignment question kuda nau kottideve. Haladi Bannadalli Gurutisalada ee Rashtravannu Gurutisi anta helibittu. And for this, the right answer is Moldova. We are so happy to know that most of you have given the right answers. So, tumba namage kushi aagta ide, tumba satisfaction anusta ide that idella students ge neat aagi talupta ide ant helibittu. So, yarella sari uttara kottidira nimgellarigu kuda super congratulations. Hagine yarella attempt madidira ee session alli bhagavahisidira nimgellarigu kuda abhinandanegalu. Yakandre participation also is that very important. ಸೊ ಹಳದಿ ದೇಶ ಮೋಲ್ಡೋವಾ ಆಯ್ತು. ಸೊ ಅದ್ರ ಪಕ್ಕದಲ್ಲಿರುವಂತದ್ದು ಯುಕ್ರೇನ್ ನೋಡಿ, ಈಗ ಕದನ ನಿರತ ದೇಶ ಯುಕ್ರೇನ್ ಮತ್ತು ರಷ್ಯಾ ಇಲ್ಲಿದೆ. ಹಾಗೆ ಇವೆಲ್ಲ ಬಾಲ್ಟಿಕ್ ದೇಶಗಳು. ಈ ಕಪ್ಪಿನಲ್ಲಿರುವಂತ ಪುಟ್ಟ ಪರ್ಯಾಯ ದ್ವೀಪ ಇದೆಯಲ್ಲ, ಇದೇ ಕ್ರಿಮಿಯಾ, ಇದು ಕಪ್ಪು ಸಮುದ್ರ. ಓಕೆ, ಇದು ಬಾಲ್ಟಿಕ್ ದೇಶಗಳು. ಸೊ ಮೂರು ಬಾಲ್ಟಿಕ್ ದೇಶಗಳು ಎಸ್ಟೋನಿಯಾ, ಲ್ಯಾಟ್ವಿಯಾ ಮತ್ತು ಲಿಥುವೇನಿಯಾ. ಸೊ ಬಾಲ್ಟಿಕ್ ದೇಶಗಳು, ಬಾಲ್ಕನ್ ದೇಶಗಳು. ಸೊ ಇದರ ಬಗ್ಗೆ ಒಂದು ಡೀಟೇಲ್ಡ್ ಆಗಿರುವ ವಿಡಿಯೋ ನಾವು ಕಳೆದ ವಿಡಿಯೋ ಅಥವಾ ಸೆಷನ್ ಅಲ್ಲಿ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇವೆ. ಸೊ ದೋಸ್ ಆರ್ ವಾಚಿಂಗ್ ದಿಸ್ ಚಾನೆಲ್ ಫಾರ್ ದ ಫಸ್ಟ್ ಟೈಮ್, ಐ ರಿಕ್ವೆಸ್ಟ್ ಯು ಆಲ್ ಕೈಂಡ್ಲಿ ಟು ಗೋ ಬ್ಯಾಕ್ ಅಂಡ್ ಹ್ಯಾವ್ ಅ ರೀಕ್ಯಾಪ್ ಆಫ್ ಅವರ್ ವಿಡಿಯೋಸ್. ಡೆಫಿನೆಟ್ಲಿ ಇಟ್ ವಿಲ್ ಹೆಲ್ಪ್ ಯು ಫಾರ್ ಯೋರ್ ಎಕ್ಸಾಮಿನೇಷನ್ ಪ್ರಿಪರೇಷನ್. ಓಕೆ, ಸೊ ಯಾರಿಗೆಲ್ಲ ಈ ಸೆಷನ್ಗೆ ಸಂಬಂಧಿಸಿದ PPT ಮತ್ತು PDF ಬೇಕಾದಲ್ಲಿ ಖಂಡಿತವಾಗಿ ಡಿಸ್ಕ್ರಿಪ್ಷನ್ ಅಲ್ಲಿರುವಂತಹ ನಮ್ಮ ಬ್ಲಾಗ್ ಸ್ಪಾಟ್ ಅಥವಾ ಟೆಲಿಗ್ರಾಮ್ ಲಿಂಕ್ನ ಮೂಲಕ ನೀವು ಮಾಹಿತಿಯನ್ನು ಪಡ್ಕೊಬಹುದು. ಓಕೆ, ಸೊ ಇಷ್ಟು ಹೇಳ್ತಾ ಇನ್ನೊಂದು ವಿಷಯ ಇದೆ. ಈ ಹಳದಿ ಭಾಗದಲ್ಲಿ ಹಳದಿ ಕಲರ್ ನಲ್ಲಿರುವಂತಹ ಈ ದೇಶ ಮೋಲ್ಡೋವಾ, ಹೌದಾ ಅಲ್ವಾ? ಸೊ ಅದರ ರಾಜಧಾನಿ ಚಿಸಿನಾವು ಅಂತ ಹೇಳಿಬಿಟ್ಟು. ಹಾಗೇನೆ ಇದ್ರ ಒಂದು ವಿಶೇಷತೆ ಅಂತ ಹೇಳಿದ್ರೆ, ವಿಶ್ವ ಅಸಮಾನತೆ ವರದಿ 2022 ಇದಕ್ಕೆ ಸಂಬಂಧಿಸಿದ ಹಾಗೆ ಮೋಲ್ಡೋವಾ ಹೈಯೆಸ್ಟ್ ಫಿಮೇಲ್ ಲೇಬರ್ ಇನ್ಕಮ್ ಇನ್ ದ ವರ್ಲ್ಡ್. ಮಹಿಳಾ ಕಾರ್ಮಿಕ ಆದಾಯಕ್ಕೆ ಸಂಬಂಧಿಸಿದಾಗೆ ಇದು ವಿಶ್ವದಲ್ಲೇ ಹೈಯೆಸ್ಟ್ ಇರುವಂತದ್ದು. ಇಟ್ ಹ್ಯಾಸ್ ಅ ಹೈಯೆಸ್ಟ್ ಫಿಮೇಲ್ ಲೇಬರ್ ಇನ್ಕಮ್ ಇನ್ ದ ವರ್ಲ್ಡ್, ದಟ್ ಇಸ್ ಅರೌಂಡ್ 45%. ಸೊ ಇದು ಇವತ್ತಿನ ಪ್ರಶ್ನಾವಳಿಗಳು. ಹಾಗೂ ಈ ನಮ್ಮ ಪ್ರತಿಯೊಂದು ಪ್ರಶ್ನೆಗಳು ಕೂಡ ಪ್ರಚಲಿತ ಸನ್ನಿವೇಶ ಹಾಗೂ ವಿದ್ಯಮಾನಗಳಿಗೆ ಸಂಬಂಧಿಸಿದ ಒಂದು ಪ್ರಶ್ನೆಗಳಿಗೆ ಅದು ಲಿಂಕ್ ಆಗಿರ್ತದೆ. ಸೊ ಪ್ರತಿ ಪ್ರಶ್ನೆಯಲ್ಲೂ ಕೂಡ ನಿಮ್ಮ ಮನಸ್ಸಲ್ಲಿ ಕ್ವೆಶ್ಚನ್ ಬರಬೇಕು, ಈ ಪ್ರಶ್ನೆ ಇವತ್ತು ನಾವು ಯಾಕೆ ಹಾಕೊಂಡಿದ್ದೇವೆ ಅಂತ ಹೇಳಿಬಿಟ್ಟು. ಓಕೆ, ಸೊ ಈ ಪ್ರಶ್ನೆ ನೋಡ್ಕೊಳ್ಳಿ. ಆಟ್ ಪ್ರೆಸೆಂಟ್ ಆಸ್ ಪರ್ ದ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಆಕ್ಟ್, ವಿಚ್ ಗ್ರೂಪ್ ಆಫ್ ವಿಮೆನ್ ಕ್ಯಾನ್ ಆಪ್ಟ್ ಫಾರ್ ಲೀಗಲ್ ಅಬಾರ್ಷನ್? ಪ್ರಸ್ತುತ ವೈದ್ಯಕೀಯ ಗರ್ಭಪಾತ ತಿದ್ದುಪಡಿ ಕಾಯ್ದೆ ಪ್ರಕಾರ ಯಾವ ವರ್ಗದ ಮಹಿಳೆಯರು ಕಾನೂನುಬದ್ಧ ಗರ್ಭಪಾತವನ್ನು ಆಯ್ಕೆ ಮಾಡ್ಕೊಬಹುದು? ಅಂಡ್ ಫಾರ್ ದಿಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಮೇಲಿನ ಎಲ್ಲರೂ ಕೂಡ. ಅಪ್ರಾಪ್ತ ವಯಸ್ಕರು, ಅತ್ಯಾಚಾರ ಸಂತ್ರಸ್ತರು, ಭ್ರೂಣದ ವಿರೂಪತೆ ಹೊಂದಿರುವವರು, ಸೊ ಇವರಿಗೆಲ್ಲರಿಗೂ ಕೂಡ ಈ ಹೊಸ ತಿದ್ದುಪಡಿ ಕಾಯ್ದೆ ಅನ್ವಯ ಗರ್ಭಪಾತಕ್ಕೆ ಅವಕಾಶವಿದೆ, ಕಾನೂನುಬದ್ಧ ಗರ್ಭಪಾತಕ್ಕೆ ಇದು ಅವಕಾಶ ಮಾಡಿಕೊಟ್ಟಿದೆ. ಸೊ ಆಪ್ಷನ್ ಡಿ ಆಲ್ ದಿ ಅಬೌವ್. ಸೊ ವಿಷಯಕ್ಕೆ ಹೋಗುವುದಕ್ಕಿಂತ ಮುಂಚೆ ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಈ ಹಳೆ ಕಾಯ್ದೆ ಮತ್ತು ಹೊಸ ಕಾಯ್ದೆಗೆ ಇರುವಂತಹ ಕೆಲವೆಲ್ಲ ವ್ಯತ್ಯಾಸಗಳು. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, ಗರ್ಭಾವಸ್ಥೆ ಅಂತ ಹೇಳಿದ್ರೆ ಒಂದು ವೀರ್ಯಾಣು ಮತ್ತು ಅಂಡಾಣು ಫಲೀಕೃತಗೊಂಡಂತ ಸಮಯದಿಂದ ಆ ಮಗು ಅಥವಾ ಹೊಟ್ಟೆಯಲ್ಲಿರುವಂತ ಭ್ರೂಣ ಹುಟ್ಟುವವರೆಗೆ ಇರುವಂತಹ ಆ ಕಾಲಾವಧಿ ಇದೆಯಲ್ಲ, ಅದನ್ನು ನಾವು ಗರ್ಭಾವಸ್ಥೆಯ ಅವಧಿ ಅಂತ ಹೇಳುವಂಥದ್ದು. ವಿ ಕಾಲ್ ಇಟ್ ಆಸ್ ದ ಗೆಸ್ಟೇಷನ್ ಪೀರಿಯಡ್. ಇದು 40 weeks, ಅಂದ್ರೆ ಫ್ರಮ್ ದ ಟೈಮ್ ಆಫ್ ಕನ್ಸೆಪ್ಷನ್ ಟಿಲ್ ಬರ್ತ್, 40 ವಾರಗಳ ಒಂದು ಅವಧಿ. ಸೊ ನಮ್ಮ ಹಿಂದಿನ ವೈದ್ಯಕೀಯ ಗರ್ಭಪಾತ ಕಾಯ್ದೆ 1971 ಪ್ರಕಾರ ಅವಕಾಶಗಳು ಹೇಗಿತ್ತು ಅಂತ ಹೇಳಿದ್ರೆ, 20 ವಾರಗಳ ನಂತರ ಗರ್ಭಪಾತಕ್ಕೆ ಯಾವುದೇ ಅವಕಾಶವಿರಲಿಲ್ಲ. ಅದಲ್ಲದೆ ಗರ್ಭಪಾತ ಮುನ್ನ ಪಡೆಯಬೇಕಾದಂತ ಸಲಹೆ ನೋಡಿದ್ರೆ ನೀವಿಲ್ಲಿ ಗಮನಿಸಬಹುದು, 12 ವಾರದವರೆಗೆ ಅಂದ್ರೆ ಅದರ ಒಳಗೆ ಏನಾದರೂ ಗರ್ಭಪಾತ ಮಾಡ್ಕೊಬೇಕಂತ ಹೇಳಿದ್ರೆ ಒಂದು ನೋಂದಾಯಿತ ವೈದ್ಯಕೀಯ ಪರಿಣತರ ಶಿಫಾರಸ್ ಪಡ್ಕೊಬೇಕು. ಹಾಗೆ 12 ರಿಂದ 20 ವಾರದವರೆಗೆ ಅಂತ ಹೇಳಿದ್ರೆ 2 ನೋಂದಾಯಿತ ವೈದ್ಯಕೀಯ ಪರಿಣತರ ಸಲಹೆ ಅವಶ್ಯಕ. ಹಾಗೂ ಯಾರು ಗರ್ಭಪಾತಕ್ಕೆ ಅರ್ಹ ಅಂತ ಹೇಳಿದ್ರೆ ಓನ್ಲಿ ಮ್ಯಾರಿಡ್ ಲೇಡೀಸ್, ಅಂದ್ರೆ ವಿವಾಹಿತ ಮಹಿಳೆಯರಿಗೆ ಮಾತ್ರ ಇದು ಅವಕಾಶ ಇತ್ತು. ಆದ್ರೆ ಈಗ 2021 ಈ ವೈದ್ಯಕೀಯ ಗರ್ಭಪಾತ ತಿದ್ದುಪಡಿ ನಿಯಮಗಳು ಏನ್ ಹೇಳ್ತಿದೆ, ಹಾಗೆಂದ್ರೆ ಈ ಪ್ರಸ್ತುತ ನಿಯಮಗಳು ಏನಕ್ಕೆಲ್ಲ ಅವಕಾಶ ಮಾಡಿಕೊಟ್ಟಿದೆ, ಇಟ್ಸ್ ವೆರಿ ಇಂಪಾರ್ಟೆಂಟ್.
ಸೊ ಇದು 24 ವಾರಗಳವರೆಗೆ ಗರ್ಭಪಾತಕ್ಕೆ ಇದು ಅವಕಾಶ ಮಾಡಿಕೊಟ್ಟಿದೆ ಓಕೆ ಹಾಗೂ ಭ್ರೂಣದ ಅಸಹಜತೆ ಹೊಂದಿರುವವರಿಗೆ 24 ವಾರಗಳ ನಂತರವೂ ಕೂಡ ಇದು ಗರ್ಭಪಾತಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಅದಲ್ಲದೆ 20 ವಾರದವರೆಗೆ ಒಂದು ನೋಂದಾಯಿತ ವೈದ್ಯಕೀಯ ಪರಿಣಿತರ ಶಿಫಾರಸನ್ನು ಪಡ್ಕೊಬೇಕು 20ರಿಂದ 24 ವಾರದ ಒಳಗೆ ಒಂದು ವೇಳೆ ಗರ್ಭಪಾತ ಮಾಡ್ಕೊಬೇಕು ಅಂತ ಹೇಳಿದ್ರೆ 2 ನೋಂದಾಯಿತ ವೈದ್ಯಕೀಯ ಪರಿಣಿತರ ಸಲಹೆಯ ಅವಶ್ಯಕ ಹಾಗೂ 24 ವಾರದ ನಂತರ ವೈದ್ಯಕೀಯ ಮಂಡಳಿ ಅಂದ್ರೆ ಇದಕ್ಕೆ ಮೆಡಿಕಲ್ ಬೋರ್ಡ್ ಅಂತ ಹೇಳೋದು ಅವರ ಸಲಹೆ ಮತ್ತು ಅವರ ವರದಿಯ ಆಧಾರದ ಮೇಲೆ ಹಾಗೂ ನ್ಯಾಯಾಲಯದ ಅನುಮೋದನೆ ಮೇರೆಗೆ ಮಾತ್ರ ಗರ್ಭಪಾತಕ್ಕೆ ಅವಕಾಶವಿದೆ ಓಕೆ ಹಾಗೂ ಯಾರ್ಯಾರೆಲ್ಲ ಗರ್ಭಪಾತಕ್ಕೆ ಅರ್ಹರು ಅತ್ಯಾಚಾರ ಸಂತ್ರಸ್ತರು ವೇಶ್ಯಾವಾಟಿಕೆಯ ಸಂತ್ರಸ್ತರು ಅಂಗವಿಕಲ ಮಹಿಳೆಯರು ಅಪ್ರಾಪ್ತ ವಯಸ್ಸಿನವರು ಒಂದು ವೇಳೆ ಗರ್ಭಿಣಿಯಾದರೆ ಹಾಗೂ ಭ್ರೂಣದ ವಿರೂಪತೆ ಹೊಂದಿರುವವರು ಸೊ ಇವರೆಲ್ಲರಿಗೂ ಕೂಡ ಈ ಹೊಸ ನಿಯಮಾವಳಿ ಪ್ರಕಾರ ಅವಕಾಶ ಇದೆ ಈಗ ವಿಷಯಕ್ಕೆ ಹೋಗುವುದಕ್ಕಿಂತ ಮುಂಚೆ ಈ ಸುಸ್ಥಿರ ಅಭಿವೃದ್ಧಿ ನಿಯಮ ಗುರಿಗಳು ಸೊ 17 ಏನು ಸುಸ್ಥಿರ ಅಭಿವೃದ್ಧಿ ಗುರಿಗಳಿವೆ ಅದರಲ್ಲಿ ಈ ಒಂದು ಹೊಸ ರೀತಿಯ ತಿದ್ದುಪಡಿಗಳಿಂದ ಏನಾಗ್ತದೆ ಅಂತ ಹೇಳಿದ್ರೆ ನಮ್ಮಲ್ಲಿ ತಾಯಿಯ ಒಂದು ಮರಣ ಅನುಪಾತವನ್ನು ಕಡಿಮೆ ಮಾಡಲಿಕ್ಕೆ ಇದು ಬಹಳಷ್ಟು ಸಹಕಾರಿಯಾಗ್ತದೆ ಹಾಗೂ ಸಂತಾನೋತ್ಪತ್ತಿ ಮತ್ತು ಲೈಂಗಿಕ ಆರೋಗ್ಯ ಹಕ್ಕುಗಳಿಗೆ ಸಂಬಂಧಿಸಿದಾಗೆ ಇದು ಅವಕಾಶವನ್ನು ಕೂಡ ಪೂರೈಸುತ್ತದೆ ಹಾಗಾಗಿ ಈ 17 ಗುರಿಗಳಲ್ಲಿ ಸುಸ್ಥಿರ ಅಭಿವೃದ್ಧಿ ಗುರಿ 3 ಮತ್ತು ಸುಸ್ಥಿರ ಅಭಿವೃದ್ಧಿ ಗುರಿ 5 ಇದು ಟಾರ್ಗೆಟ್ ಮಾಡ್ತದೆ ಯಾವುದು ಟಾರ್ಗೆಟ್ ಮಾಡ್ತದೆ ಈ ನಮ್ಮ ಹೊಸ ತಿದ್ದುಪಡಿ ಕಾಯ್ದೆ ಓಕೆ ಸೊ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ 3 ಏನು ಹೇಳ್ತದೆ ಗುಡ್ ಹೆಲ್ತ್ ಅಂಡ್ ವೆಲ್ಬೀಯಿಂಗ್ ಹಾಗೂ ಸಸ್ಟೈನಬಲ್ ಡೆವಲಪ್ಮೆಂಟ್ 5 ಏನು ಹೇಳ್ತದೆ ಲಿಂಗ ಸಮಾನತೆಯನ್ನು ನಾವು ಸ್ಥಿರವಾಗಿಸುವುದು ಅಥವಾ ಅಚೀವ್ ಮಾಡಿಕೊಳ್ಳುವಂಥದ್ದು ಹಾಗೂ ಎಲ್ಲ ಮಹಿಳೆ ಮತ್ತು ಹೆಣ್ಣು ಮಕ್ಕಳಿಗೆ ಸಬಲೀಕರಣವನ್ನು ಮಾಡಿಕೊಳ್ಳುವಂಥದ್ದು ಈಗ ಈ ಪ್ರಶ್ನೆಯನ್ನು ಹಾಕಿರುವಂತ ಉದ್ದೇಶ ಯಾಕೆ ಯಾಕಂದ್ರೆ ಇದು 10ನೇ ಮಾರ್ಚ್ಗೆ ಬಂದಿರುವಂತ ಮಾಹಿತಿ ನೋಡಿ 10 ವಯಸ್ಸಿನ ಒಬ್ಬಳು ಅತ್ಯಾಚಾರ ಸಂತ್ರಸ್ತೆಯ ತಾಯಿ ಕಾನೂನಿನ ಒಂದು ಕಟಕಟೆಗೆ ಹೋಗಿ ಅಂದ್ರೆ ಕಾನೂನಿನ ಒಂದು ನ್ಯಾಯವನ್ನು ಕೇಳಲಿಕ್ಕೆ ಅವಳು ಶಿ ಇಸ್ ನಾಕಿಂಗ್ ದ ಡೋರ್ಸ್ ಆಫ್ ಜಸ್ಟಿಸ್ ಯಾಕಂತ ಹೇಳಿದ್ರೆ ಅವಳ ಮಗಳು ಯಾರು ಮೈನರ್ ಇದ್ದಾಳೆ ಅವಳು 32 ವಾರಗಳು ಅಂದ್ರೆ ಸರಿಸುಮಾರು 8 ತಿಂಗಳ ಗರ್ಭಿಣಿಯಾಗಿತ್ತು ಅವಳ ಒಂದು ಆರೋಗ್ಯದ ಹಿತದೃಷ್ಟಿಯಿಂದ ಆ ಗರ್ಭಪಾತಕ್ಕೆ ಒಳಗಾಗ್ಲಿಕ್ಕೆ ಈ ಅವಕಾಶವನ್ನು ಮಾಡಿಕೊಟ್ಟಿದೆ ಸೊ ಹೊಸ ಕಾಯ್ದೆ ಏನ್ ಹೇಳ್ತದೆ ಅಂತ ಹೇಳಿದ್ರೆ ಮೆಡಿಕಲ್ ಬೋರ್ಡ್ನ ಶಿಫಾರಸಿನೊಂದಿಗೆ ಒಂದು ವೇಳೆ ತಾಯಿಗೆ ಆ ಒಂದು ಗರ್ಭಧಾರಣೆಯು ಅವಳ ಆರೋಗ್ಯಕ್ಕೆ ಅದು ಕಂಟಕ ಅಂತ ಹೇಳಿ ಪರಿಗಣಿಸಿದ್ರೆ ಡೆಫಿನೆಟ್ಲಿ ಆಗ ಮೆಡಿಕಲ್ ಬೋರ್ಡ್ನ ಜೊತೆ ಜೊತೆಯಲ್ಲಿ ಕಾನೂನಿನ ಒಂದು ಸಮ್ಮತಿಯೊಂದಿಗೆ ಅದನ್ನು ಮಾಡ್ಕೊಬಹುದು ಸೊ ಹಾಗಾಗಿ ಮೆಡಿಕಲ್ ಬೋರ್ಡ್ಗೆ ಸಂಬಂಧಿಸಿದ ವರದಿಯನ್ನು ಆಲ್ರೆಡಿ ಅವರು ಸಬ್ಮಿಟ್ ಮಾಡಿದ್ದಾರೆ ಹಾಗೂ ಈ ಕಾನೂನಿನ ಸಮ್ಮತಿಯನ್ನು ಕೂಡ ಅವರು ಹಾಗಾಗಿ ಶಿ ಇಸ್ ನಾಕಿಂಗ್ ದ ಡೋರ್ಸ್ ಆಫ್ ದ ಜಸ್ಟಿಸ್ ಸೊ ಈ ವಿಷಯಕ್ಕೆ ಅನುಗುಣವಾಗಿ ಈ ನಾವು ಮಾಹಿತಿಯನ್ನು ನಿಮಗೆ ಕೊಡಬೇಕಾದದ್ದು ಸೊ ಇದು ಇಂಗ್ಲಿಷ್ ನಲ್ಲಿ ಇರುವಂತದ್ದು ಈಗ ಎರಡನೇ ಪ್ರಶ್ನೆ ಅರಿವು ಎಜುಕೇಶನ್ ಲೋನ್ ಸ್ಕೀಮ್ ಇಸ್ ಪ್ರೊವೈಡೆಡ್ ಟು ವಿತ್ ಸೆಕ್ಷನ್ ಆಫ್ ಸೊಸೈಟಿ ಅರಿವು ಅಂತ ಹೇಳುವಂತ ಒಂದು ಶಿಕ್ಷಣ ಸಾಲ ಯೋಜನೆಯನ್ನು ಸಮಾಜದ ಯಾವ ವರ್ಗಕ್ಕೆ ಒದಗಿಸಲಾಗಿದೆ And for this, the right answer is option D, that is Alpasankhyataru or the minorities. So, Arivu Vidyabhyasa Sala. So, Karnataka Alpasankhyatara Abhivruddhi Nigamadinda Anushtanagolisalagutiruva Arivu Vidyabhyasa Sala Yojanediyalli Karnataka Pariksha Pradhikaradinda Ayakeyada Vaidikiya Vrittipara Kursugala Vidyarthigalige Salavannu Needalagutade. ಹಾಗೂ ಈ ಯೋಜನೆಯಡಿಯಲ್ಲಿ ವೃತ್ತಿಪರ ತರಬೇತಿಗಳಾದ ಬಿಇ ಬಿಟೆಕ್ ಎಂಬಿಬಿಎಸ್ ಬಿಡಿಎಸ್ ಆಯುಷ್ ಕೋರ್ಸ್ಗಳಲ್ಲಿ ವ್ಯಾಸಂಗ ಮಾಡುವ ವಿದ್ಯಾರ್ಥಿಗಳಿಗೆ ಸಾಲ ಪಡೆಯಲು ಕೂಡ ಇದಕ್ಕೆ ಅವಕಾಶಗಳಿರ್ತದೆ ಸೊ ಅಲ್ಪಸಂಖ್ಯಾತರು ಅಂತ ಅನ್ಸ್ಕೊಂಡಿರು ಫಾರ್ ಎಕ್ಸಾಂಪಲ್ ನಮ್ಮ ರಾಜ್ಯದಲ್ಲಿ ಮುಸಲ್ಮಾನರು ಕ್ರೈಸ್ತರು ಹಾಗೆಯೇ ಜೈನರು ಸೊ ದೇ ಆರ್ ಲಿಟಲ್ ಪ್ರಾಮಿನೆಂಟ್ ವೆನ್ ಇಟ್ ಕಮ್ಸ್ ಟು ಮೈನಾರಿಟೀಸು ಈ ವರ್ಗಕ್ಕೆ ಸೇರಿದ ವಿದ್ಯಾರ್ಥಿಗಳಿಗೆ ಈ ಸೌಲಭ್ಯವನ್ನು ಒದಗಿಸಲಾಗುವುದು ಆದರೆ ಆದಾಯ ಮಿತಿ ₹8 ಲಕ್ಷವನ್ನು ಮೀರಿರಬಾರದು ಸೊ ಇದು ಹಿಂದೂ ದಿನಪತ್ರಿಕೆಯಲ್ಲಿ ಬಂದಿರುವಂತಹ ಮಾಹಿತಿ ಚೀಫ್ ಮಿನಿಸ್ಟರ್ ಬಸವರಾಜ ಬೊಮ್ಮಾಯಿ ಆನ್ 8th ಮಾರ್ಚ್ ಹ್ಯಾಸ್ ಇನ್ಫಾರ್ಮ್ ದ ಲೆಜಿಸ್ಲೇಟಿವ್ ಅಸೆಂಬ್ಲಿ ದಟ್ ದ ಗವರ್ಮೆಂಟ್ ವಿಲ್ ಮಾಡಿಫೈ ದ ಅರಿವು ಸ್ಕೀಮ್ ಹಿ ಸೆಡ್ ದಟ್ ದ ಸ್ಕೀಮ್ ವುಡ್ ಬಿ ಎಕ್ಸ್ಪಾಂಡೆಡ್ ಟು ಸ್ಟೂಡೆಂಟ್ಸ್ ಅಬ್ಟೈನಿಂಗ್ ಅಡ್ಮಿಷನ್ಸ್ ಇನ್ ಬಿಎ ಬಿಕಾಂ ಬಿಎಸ್ಸಿ ಅಂಡ್ ಅದರ್ ಡಿಗ್ರಿ ಕೋರ್ಸಸ್ ಆಲ್ಸೋ ಸೊ ಈ ಒಂದು ಸಾಲದ ಅಥವಾ ಈ ಯೋಜನೆಯ ವ್ಯಾಪ್ತಿಯನ್ನು ಬೇರೆ ವೃತ್ತಿಪರ ಹಾಗೂ ಬೇರೆ ಡಿಗ್ರಿ ಕೋರ್ಸಸ್ಗಳನ್ನು ಮಾಡುವಂತಹ ಒಂದು ಅವಕಾಶಗಳಿಗೂ ಕೂಡ ಇದನ್ನು ವಿಸ್ತರಿಸಲಾಗುವುದು ಅಂತ ಹೇಳುವಂತಹ ಹೇಳಿಕೆಯನ್ನು ಅವರು ಇತ್ತೀಚೆಗೆ ನೀಡಿದ್ದಾರೆ ಈಗ ಥರ್ಡ್ ಕ್ವೆಶನ್ ಮಾರ್ಚ್ 8
RBI, Reserve Bank of India, has launched new UPI services for non-internet users to make digital payments. What is it called? March 8 ರಂದು RBI ಇಂಟರ್ನೆಟ್ ಅಲ್ಲದ ಬಳಕೆದಾರರಿಗೆ ಡಿಜಿಟಲ್ ಪಾವತಿ ಮಾಡಲು ಹೊಸ UPI ಸೇವೆಗಳನ್ನು ಪ್ರಾರಂಭಿಸಿದೆ. ಅದನ್ನು ಏನೆಂದು ಕರೆಯುತ್ತಾರೆ? ಅಂಡ್ ಫಾರ್ ದಿಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, UPI 123 ಪೇ ಅಂತ ಹೇಳಿಬಿಟ್ಟು. ಓಕೆ, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸೊ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇತ್ತೀಚೆಗೆ ಹೊಸ UPI ಸರ್ವಿಸಸ್ ನಾನ್ ಇಂಟರ್ನೆಟ್ ಬ್ಯಾಂಕಿಂಗ್ ಯೂಸರ್ಸ್ಗಳಿಗೆ ಡಿಜಿಟಲ್ ಪೇಮೆಂಟ್ಸ್ಗಳನ್ನು ಮಾಡಲಿಕ್ಕೆ ಅನುವು ಮಾಡಲಿಕ್ಕೆ ಈ ಅವಕಾಶವನ್ನು ಮಾರ್ಚ್ 8 ರಂದು ಅವರು ಲಾಂಚ್ ಮಾಡಿದ್ದಾರೆ. ಹಾಗೂ ಇದು UPI 123 ಪೇ ಅಂತ ಹೇಳುವಂಥದ್ದು. ಸೊ ಇದು ಸಿಂಪಲ್ ಫೋನ್ಗಳು ಯಾವುದಕ್ಕೆ ಇಂಟರ್ನೆಟ್ ಕನೆಕ್ಷನ್ ಇಲ್ಲದೆ ಕೂಡ ಇದು ಕಾರ್ಯನಿರ್ವಹಿಸಲಿಕ್ಕೆ ಸಾಧ್ಯ ಆಗ್ತದೆ. ಸೊ ದ ನ್ಯೂ UPI ಪೇಮೆಂಟ್ಸ್ ವಿಲ್ ಆಫರ್ ಸಿಂಪಲ್ ಸೊಲ್ಯೂಷನ್ಸ್ ಟು ಮೇಕ್ ಪೇಮೆಂಟ್ಸ್ ವಿದೌಟ್ ದ ಇಂಟರ್ನೆಟ್ ಕನೆಕ್ಟಿವಿಟಿ. ಸೊ ಥ್ರೂ ವಾಯ್ಸ್ ಕಾಲ್ ಹಾಗೂ ಇನ್ಸ್ಟಾಲಿಂಗ್ ಅ ಬೇಸಿಕ್ ಆ್ಯಪ್, ದಿಸ್ ವಿಲ್ ಫೆಸಿಲಿಟೇಟ್ ಟು ಮೇಕ್ ದ ಪೇಮೆಂಟ್ಸ್. ಸೊ UPI 123 ಪೇ ಮೂಲಕ ಪೇಮೆಂಟ್ಸ್ಗಳು, ಬಿಲ್ಸ್ಗಳು, ಸ್ಕ್ಯಾನ್ ಆ್ಯಂಡ್ ಪೇ ಆಪ್ಷನ್ ಇದ್ದಂಥ ಈ ಆಪ್ಷನ್ ಇದ್ದಂಥ ನಿಟ್ಟಿನಲ್ಲಿ ಅದನ್ನು ಅವಕಾಶ ಮಾಡಿಕೊಡ್ತದೆ. ಸೊ UPI ಅಂದರೆ ಯುನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಪೇಮೆಂಟ್ಸ್ ಅಂತ ಹೇಳಿಬಿಟ್ಟು. ಸೊ ಇದು 2016ರಲ್ಲಿ ಇದು ಇಂಟ್ರೊಡ್ಯೂಸ್ ಆಗಿರುವಂಥದ್ದು. ಇದು ಒನ್ ಆಫ್ ದ ಮೋಸ್ಟ್ ಯೂಸ್ಡ್ ಡಿಜಿಟಲ್ ಪೇಮೆಂಟ್ ಪ್ಲಾಟ್ಫಾರ್ಮ್ಸ್ ಇನ್ ದ ಕಂಟ್ರಿ. ಸೊ ನಮ್ಮ ದೇಶದ ಟಾಪ್ UPI ಆ್ಯಪ್ಸ್ಗಳು ಯಾವುದು ಅಂತ ಹೇಳಿದ್ರೆ ಫೋನ್ ಪೇ, ಪೇಟಿಎಂ, ಗೂಗಲ್ ಪೇ, ಅಮೆಝಾನ್ ಪೇ, ಬೀಮ್, ದ ಲ್ಯಾಟರ್ ಬೀಂಗ್ ದ ಗೌರ್ಮೆಂಟ್ ಆಫರಿಂಗ್. ಸೊ ಬೀಮ್ ಅಂತ ಹೇಳುವಂಥದ್ದು ಇದು ಸರ್ಕಾರದಿಂದ ಕೊಡಲ್ಪಟ್ಟಂಥ ಒಂದು ವಿಶಿಷ್ಟವಾಗಿರುವಂಥ UPI ಇಂಟರ್ಫೇಸ್. ಈಗ 4ನೇ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸ್ಟಾಗ್ಫ್ಲೇಷನ್. ಈ ಕೆಳಗಿನವುಗಳಲ್ಲಿ ಯಾವುದು ಸ್ಟಾಗ್ಫ್ಲೇಷನ್ನ ಲಕ್ಷಣವಲ್ಲ? ಆ್ಯಂಡ್ ಫಾರ್ ದಿಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ದಟ್ ಈಸ್ ಹಣದ ಮೌಲ್ಯದಲ್ಲಿ ಏರಿಕೆ. ಸರಕು ಮತ್ತು ಸೇವೆಗಳ ಏರುತ್ತಿರುವ ಬೆಲೆಗಳು, ನಿರುದ್ಯೋಗದಲ್ಲಿ ಏರಿಕೆ, ನಿಧಾನಗತಿಯ ಆರ್ಥಿಕ ಬೆಳವಣಿಗೆ, ಇವೆಲ್ಲವೂ ಕೂಡ ಸ್ಟಾಗ್ಫ್ಲೇಷನ್ನ ಲಕ್ಷಣಗಳು. ಓಕೆ, ಹಾಗಿದ್ರೆ ಸ್ಟಾಗ್ಫ್ಲೇಷನ್ನ ಲಕ್ಷಣಗಳಲ್ಲ ಯಾವುದು ಅಂತ ಹೇಳಿದ್ರೆ ಹಣದ ಮೌಲ್ಯದಲ್ಲಿ ಏರಿಕೆ. ಓಕೆ, ಐ ಹೋಪ್ ಸೊ ಯು ಗಾಟ್ ಇಟ್. ರೈಸ್ ಇನ್ ವ್ಯಾಲ್ಯೂ ಆಫ್ ಮನಿ ಇಸ್ ನಾಟ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸ್ಟಾಗ್ಫ್ಲೇಷನ್. ಈಗ ಇನ್ಫ್ಲೇಷನ್ ಅಂದ್ರೆ ನಿಮಗೆ ಗೊತ್ತಿದೆ, ಹೌದಾ ಅಲ್ವಾ? ಸೊ ಜನರಲಿ ದೇರ್ ಈಸ್ ಅ ರೈಸ್ ಇನ್ ದ ಲೆವೆಲ್ ಆಫ್ ಪ್ರೈಸಸ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಇನ್ ಅನ್ ಎಕಾನಮಿ ಇನ್ ಅನ್ ಇಕಾನಮಿ ಓವರ್ ಅ ಪೀರಿಯಡ್ ಆಫ್ ಟೈಮ್. ಹಣದುಬ್ಬರದ ಅಡಿಯಲ್ಲಿ ಹೆಚ್ಚಾಗಿ ಹೆಚ್ಚಿನ ಸಾಮಗ್ರಿಗಳದು ಮತ್ತು ಸೇವೆಗಳ ಒಂದು ರೀತಿಯ ಏನು ಹೇಳೋದು, ದೇರ್ ಇಸ್ ಅ ಇನ್ಕ್ರೀಸ್ ಇನ್ ದ ಲೆವೆಲ್ ಆಫ್ ಪ್ರೈಸಸ್. ಹಾಗೆಯೇ ಡಿಫ್ಲೇಷನ್ ಅಂತ ಹೇಳಿದರೆ ಆಪೋಸಿಟ್ ಟು ಇನ್ಫ್ಲೇಷನ್. ಓಕೆ, ಡಿಫ್ಲೇಷನ್ ರೆಫರ್ಸ್ ಟು ಸಿಚುವೇಶನ್ ದೇರ್ ಇಸ್ ಅ ಡಿಕ್ಲೈನ್ ಇನ್ ಜನರಲ್ ಪ್ರೈಸ್ ಲೆವೆಲ್. ಸ್ಟಾಗ್ಫ್ಲೇಷನ್ ಅಂತ ಹೇಳಿದರೆ ಇಟ್ ರೆಫರ್ಸ್ ಟು ಎಕನಾಮಿಕ್ ಕಂಡೀಷನ್ ವೇರ್ ದ ಎಕನಾಮಿಕ್ ಗ್ರೋತ್ ಈಸ್ ವೆರಿ ಸ್ಲೋ ಆರ್ ಸ್ಟಾಗ್ನೆಂಟ್ ಅಂಡ್ ದ ಪ್ರೈಸಸ್ ಆರ್ ರೈಸಿಂಗ್. ಸೊ ಸ್ಟಾಗ್ಫ್ಲೇಷನ್ ಅಂತ ಹೇಳಿದರೆ ಇನ್ಫ್ಲೇಷನ್, ಹಣದುಬ್ಬರ ಪ್ಲಸ್ ಆರ್ಥಿಕ ನಿಧಾನವಾದಂಥ ಆರ್ಥಿಕ ಬೆಳವಣಿಗೆ ಆರ್ ಸ್ಟಾಗ್ನೆಂಟ್ ಆಗಿರುವಂಥ ಒಂದು ಆರ್ಥಿಕ ಬೆಳವಣಿಗೆ. ಇಸ್ ಇಟ್ ಕ್ಲಿಯರ್? ಸೊ ಸ್ಟಾಗ್ಫ್ಲೇಷನ್ ಈಸ್ ಈಕ್ವಲ್ ಟು ಹಣದುಬ್ಬರ ಪ್ಲಸ್ ನಿಧಾನ ಆರ್ಥಿಕವಾಗಿರುವಂಥ ಒಂದು ಬೆಳವಣಿಗೆ. ಸೊ ಆರ್ಥಿಕತೆಯು ಅಂದರೆ ಡಿಫ್ಲೇಷನ್ ಅಡಿಯಲ್ಲಿದ್ದಾಗ ಆರ್ಥಿಕತೆ ಹಣವು ಹೆಚ್ಚು ಮೌಲ್ಯವನ್ನು ಹೊಂದಿರ್ತದೆ. ಫಾರ್ ಎಕ್ಸಾಂಪಲ್, 100 ರೂಪಾಯಿಯಲ್ಲಿ ನಾವು 20 ಕೆಜಿ ಅಕ್ಕಿಯನ್ನು ಖರೀದಿಸಬಹುದು ಅಂತ ತಿಳ್ಕೊಳ್ಳುವ. ಆದರೆ ಅದೇ ಹಣದುಬ್ಬರದ ಅಡಿಯಲ್ಲಿ ವೆನ್ ದೇರ್ ಇಸ್ ಇನ್ಫ್ಲೇಷನ್ ಏನಾಗುತ್ತೆ, ಹಣವು ತನ್ನ ಮೌಲ್ಯವನ್ನು ಕಳೆದುಕೊಳ್ತದೆ. ಅಂದರೆ ಅದೇ 100 ರೂಪಾಯಿಯಲ್ಲಿ ನೀವು ಕೇವಲ 5 ಕೆಜಿ ಅಕ್ಕಿಯನ್ನು ಮಾತ್ರ ಖರೀದಿಸಬಹುದು. ಸೊ ಅದೇ ಪ್ರಮಾಣದ ಅಕ್ಕಿಯನ್ನು ಖರೀದಿಸಲಿಕ್ಕಾಗಿ ನಿಮಗೆ 400 ರೂಪಾಯಿ ಬೇಕಾಗ್ತದೆ. ಸೊ ಸ್ಟಾಗ್ಫ್ಲೇಷನ್ ರೆಫರ್ಸ್ ಟು ಎಕನಾಮಿಕ್ ಕಂಡೀಷನ್ ವೇರ್ ಹಣದುಬ್ಬರದ ಜೊತೆ ಜೊತೆಯಲ್ಲಿ ನಿಧಾನವಾದ ಆರ್ಥಿಕ ಬೆಳವಣಿಗೆಯಲ್ಲಿ ಕಂಡು ಬರುವಂಥದ್ದು. ಸೊ ಇದನ್ನು ಯಾತಕ್ಕೆ ಈ ಪ್ರಶ್ನೆಯನ್ನು ಹಾಕಿದ್ದೇವೆ ಅಂತ ಹೇಳಿದ್ರೆ, 9th ಮಾರ್ಚ್ಗೆ ಸಂಬಂಧಿಸಿದ ಹಿಂದೂ ದಿನಪತ್ರಿಕೆಯಲ್ಲಿ ಬಂದಿರುವಂತಹ ಮಾಹಿತಿ, ರಷ್ಯಾ ಮತ್ತು ಯುಕ್ರೇನ್ ನಡುವಿನ ಈ ಒಂದು ಫೈನಾನ್ಷಿಯಲ್ ಸ್ಯಾಂಕ್ಷನ್ಸ್ ಅಥವಾ ಹಣಕಾಸಿನ ನಿರ್ಬಂಧ ಮತ್ತು ವ್ಯಾಪಾರ ನಿರ್ಬಂಧಗಳಿಗೆ ಸಂಬಂಧಿಸಿದ ಹಾಗೆ, ಈಗ ರಷ್ಯಾ ಮತ್ತು ಯುಕ್ರೇನ್ನ ಮಧ್ಯೆ ನಡೀತಾ ಇರುವಂತಹ ಈ ಒಂದು ಯುದ್ಧದ ಭೀತಿಯಿಂದಾಗಿ ಬೇರೆ ಬೇರೆ ದೇಶಗಳು ರಷ್ಯಾದ ಮೇಲೆ ಒಂದು ರೀತಿ ನಿರ್ಬಂಧಗಳನ್ನು ಹಾಕೊಂಡ್ಬಿಟ್ಟಿದೆ. ಫೈನಾನ್ಷಿಯಲ್ ಸ್ಯಾಂಕ್ಷನ್ಸ್, ಮಿಲಿಟರಿ ಸ್ಯಾಂಕ್ಷನ್ಸ್, ಸ್ಪೆಷಲಿ US ಮತ್ತು ಅದಕ್ಕೆ ಸಂಬಂಧಿಸಿದ ಆಲೀಸ್, ಆಲೀಸ್ ಅಂದ್ರೆ ಮಿತ್ರ ರಾಷ್ಟ್ರಗಳು. ಸೊ ಇದರಿಂದಾಗಿ ಏನಾಗ್ತದೆ ಅಂತ ಹೇಳಿದ್ರೆ, ಕೇವಲ ಈ ಎರಡು ದೇಶಗಳು ಮಾತ್ರ ಸನ್ನಿವೇಶವನ್ನು ಎದುರಿಸುವುದಲ್ಲ, ಜಾಗತೀಕರಣದ ನಿಟ್ಟಿನಲ್ಲಿ ಪ್ರತಿ ದೇಶದ ಆರ್ಥಿಕತೆಯನ್ನು ಇದು ತಟ್ಟಲಿಕ್ಕಿದೆ. ಸೊ ಹಾಗಾಗಿ ಈ ಒಂದು ಯುದ್ಧದಿಂದಾಗಿ ಕೆಲವೆಲ್ಲ ಬಹಳಷ್ಟು ಪ್ರಮುಖವಾಗಿರುವಂತಹ ಕೀ ಕಮಾಡಿಟೀಸ್ ಅಂತ ಹೇಳಿದ್ರೆ, ಬೇಕೇ ಬೇಕಾಗುವಂತಹ ತುಂಬಾ ತೀರ ಅವಶ್ಯಕತೆ ಇರುವಂತಹ ಒಂದು ಸಾಮಗ್ರಿಗಳಾದಂತಹ ವೀಟ್ ಇರ್ಬೋದು, ಕಾರ್ನ್ ಇರ್ಬೋದು, ನಿಕಲ್ ಇರ್ಬೋದು, ಅಲ್ಯೂಮಿನಿಯಂ ಇರ್ಬೋದು, ಕ್ರೂಡ್ ಆಯಿಲ್, ಕಚ್ಚಾ ತೈಲ, ಅನಿಲ, ಸೊ ಇವೆಲ್ಲದರ ಒಂದು ರೀತಿಯ ಡಿಸ್ಟ್ರಪ್ಷನ್ ಅಥವಾ ಒಂದು ರೀತಿ ಅಸಮರ್ಪಕ ಪೂರೈಕೆ ಆಗ್ಲಿಕ್ಕಿದೆ. ಸೊ ಇದರಿಂದಾಗಿ ಏನಾಗ್ತದೆ ಅಂತ ಹೇಳಿದ್ರೆ,
ಪ್ರತಿಯೊಂದು ವಸ್ತು ಅಥವಾ ಸಾಮಗ್ರಿಗಳ ಬೆಲೆಯು ಜಾಸ್ತಿ ಆಗ್ಲಿಕ್ಕಿದೆ. ಸೊ ಇಕನಾಮಿಸ್ಟ್ ಅರ್ಥಶಾಸ್ತ್ರಜ್ಞರು ಕೂಡ ಇಂಡಿಯಾಗೆ ವಾರ್ ಮಾಡ್ತಾ ಇದ್ದಾರೆ. ಬಹಳಷ್ಟು ದಿನ ಒಂದು ಕೆಲವೇ ಕೆಲವು ದಿನಗಳಲ್ಲಿ ವಿ ಕ್ಯಾನ್ ಸಿ ಅಂದ್ರೆ ಇಫ್ ದ ಫ್ಯೂಲ್ ಪ್ರೈಸಸ್ ಆರ್ ನಾಟ್ ಕಂಟ್ರೋಲ್ಡ್, ಅನಿಲ ಮತ್ತು ಕಚ್ಚಾ ತೈಲದ ಬೆಲೆಗಳನ್ನು ಸರಿಯಾದ ರೀತಿಯಲ್ಲಿ ನಾವು ನಿಯಂತ್ರಣ ಮಾಡದೇ ಹೋದ್ರೆ ಡೆಫಿನೆಟ್ ಆಗಿ ಹಣದುಬ್ಬರ ಮತ್ತು ಆರ್ಥಿಕ ನಿಧಾನಗತಿಯನ್ನು ನಾವು ಎದುರಿಸುವಂತಹ ಎಲ್ಲ ಒಂದು ರೀತಿಯ ಸಂಭಾವ್ಯತೆ ಇದೆ. ದಟ್ ಈಸ್ ಲೀಡಿಂಗ್ ಟು ಸ್ಟಾಗ್ಫ್ಲೇಷನ್. ಸೊ ಸ್ಟಾಗ್ಫ್ಲೇಷನ್ ಅಂತ ಹೇಳಿದ್ರೆ ಹಣದುಬ್ಬರದ ಜೊತೆಯಾಗಿ ನಿಧಾನಗತಿಯ ಆರ್ಥಿಕ ಪ್ರಗತಿ. ಈಗ ಐದನೇ ಪ್ರಶ್ನೆ, ಭೂತಾನ್, ಬಾಂಗ್ಲಾದೇಶ್, ಇಂಡಿಯಾ, ನೇಪಾಳ್ ಹ್ಯಾಸ್ ಪ್ಲಾನ್ ಟು ಸೈನ್ ಫಾರ್ ಅ ಮೋಟರ್ ವೆಹಿಕಲ್ಸ್ ಅಗ್ರಿಮೆಂಟ್ ಇನ್ ಫೋರ್ತ್ ಬಿಮ್ಸ್ಟೆಕ್ ಸಮಿಟ್ ಹೆಲ್ಡ್ ಇನ್ 2018. ಬಟ್ ವಿಚ್ ಕಂಟ್ರಿ ಹ್ಯಾಸ್ ಆಪ್ಟೆಡ್ ನಾಟ್ ಟು ಸೈನ್ ದ ಅಗ್ರಿಮೆಂಟ್ ಸೈಟಿಂಗ್ ಎನ್ವೈರನ್ಮೆಂಟಲ್ ಕನ್ಸರ್ನ್ಸ್? ಬಾಂಗ್ಲಾದೇಶ್, ಭೂತಾನ್, ಭಾರತ, ನೇಪಾಳ 2018ರಲ್ಲಿ ನಡೆದ ನಾಲ್ಕನೇ ಬಿಮ್ಸ್ಟೆಕ್ ಶೃಂಗಸಭೆಯಲ್ಲಿ ಮೋಟಾರು ವಾಹನಗಳ ಒಪ್ಪಂದಕ್ಕೆ ಸಹಿ ಹಾಕಲು ಯೋಜಿಸಿತು. ಆದರೆ ಯಾವ ದೇಶವು ಪರಿಸರ ಕಾಳಜಿಯನ್ನು ಉಲ್ಲೇಖಿಸಿ ಒಪ್ಪಂದಕ್ಕೆ ಸಹಿ ಹಾಕದಿರಲು ನಿರ್ಧರಿಸಿದೆ? And for this, the right answer is option C, that is Bhutan. Option C is the right answer. Iga BIMSTEC andre yenu? First, we have to understand that. Bay of Bengal Initiative for Multisectoral Technical and Economic Cooperation. So, idannu short agi navu BIMSTEC anta kariyuvantadu. Basically, idondu pradeshikavagiruvanta ondu multilateral organization. 1997ralli idu astitvakke bandiruvantadu. ಕನ್ನಡದಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಇದರ ಫುಲ್ ಫಾರ್ಮ್ ಬಹುವಲಯ ತಾಂತ್ರಿಕ ಮತ್ತು ಆರ್ಥಿಕ ಸಹಕಾರಕ್ಕಾಗಿ ಬಂಗಾಳ ಕೊಲ್ಲಿ ಉಪಕ್ರಮ ಅಂತ ಹೇಳುವಂತ ಒಂದು ಏಳು ದೇಶಗಳ ಒಂದು ಇದೊಂದು ಸಂಘಟನೆ. ಸೊ ಆ ಏಳು ದೇಶಗಳು ಯಾವುದೆಲ್ಲ ಹೇಳಿ? ಬಾಂಗ್ಲಾದೇಶ್, ಭೂತಾನ್, ಇಂಡಿಯಾ, ಮ್ಯಾನ್ಮಾರ್, ಬರ್ಮಾ, ನೇಪಾಳ್, ಶ್ರೀಲಂಕಾ ಮತ್ತು ಥಾಯ್ಲೆಂಡ್. ಹಾಗೂ ಇದರ ಕೇಂದ್ರ ಕಚೇರಿ, ಬಿಮ್ಸ್ಟೆಕ್ ನ ಕೇಂದ್ರ ಕಚೇರಿ ಇರುವಂತದ್ದು ಬಾಂಗ್ಲಾದೇಶದ ಢಾಕಾದಲ್ಲಿ. ಸೊ ಒಟ್ಟಾರೆಯಾಗಿ ನೀವು ನೋಡಿದ್ರೆ ಈ ಬಂಗಾಳ ಕೊಲ್ಲಿಯ ಕರಾವಳಿ ಮತ್ತು ಪಕ್ಕದ ಭಾಗದಲ್ಲಿರುವಂತಹ ದೇಶಗಳ ಒಂದು ಸಂಘಟನೆ ಅಂತ ಹೇಳುವಂಥದ್ದು. ಅಂಡ್ ದರ್ ಆರ್ ಟೋಟಲ್ 7 ಬಿಮ್ಸ್ಟೆಕ್ ಮೆಂಬರ್ ಸ್ಟೇಟ್ಸ್. ಸೊ ಇದಿಷ್ಟಾಯ್ತು. ಈಗ 1997 ಇಂದ 1997 ಏನು ಅಸ್ತಿತ್ವಕ್ಕೆ ಬಂದಿದೆ ಬಿಮ್ಸ್ಟೆಕ್, ನಾಲ್ಕು ಶೃಂಗಸಭೆಗಳು ಇಲ್ಲಿವರೆಗೆ ನಡೆದಿವೆ. ಸೊ ಮೊದಲನೇ ಶೃಂಗಸಭೆ ಬಿಮ್ಸ್ಟೆಕ್ ಇದು ಎಲ್ಲಿ ನಡೆದಿದೆ ಅಂತ ಹೇಳಿದ್ರೆ ಬ್ಯಾಂಕಾಕ್ ಥೈಲ್ಯಾಂಡ್ ನಲ್ಲಿ ಇಲ್ಲಿ. ಓಕೆ, ಎರಡನೇ ಶೃಂಗಸಭೆ 2008ರಲ್ಲಿ ನವದೆಹಲಿಯಲ್ಲಿ ನಡೆದಿರುವಂಥದ್ದು, ಇಟ್ ಟುಕ್ ಪ್ಲೇಸ್ ಇನ್ ಡೆಲ್ಲಿ. ನೆಕ್ಸ್ಟ್ ಮೂರನೇ ಶೃಂಗಸಭೆ ಮಾಯಮ್ನಾರ್ನ ನೈಪಿಡಾವ್ ಅಲ್ಲಿ ಅಂತ ಹೇಳುವಂತ ಈ ಭಾಗದಲ್ಲಿ ಅದು ನಡೆದಿರುವಂಥದ್ದು, ಇನ್ ಅ ಸಿಟಿ ಇನ್ ಮಾಯಮ್ನಾರ್. ನಾಲ್ಕನೇ ಶೃಂಗಸಭೆ 2018ರಲ್ಲಿ ಇದು ಕಾಠ್ಮಂಡು ನೇಪಾಳಲ್ಲಿ ಅಂದ್ರೆ ಜರುಗಿರುವಂಥದ್ದು. ಈಗ ಪ್ಲೀಸ್ ರಿಮೆಂಬರ್, ನಾಲ್ಕನೇ ಶೃಂಗಸಭೆಯಲ್ಲಿ ಅಂದ್ರೆ ಕಾಠ್ಮಂಡು ನೇಪಾಳ್ನಲ್ಲಿ 2018ರಲ್ಲಿ ನಡೆದ ನಾಲ್ಕನೇ ಬಿಮ್ಸ್ಟೆಕ್ ನ ಶೃಂಗಸಭೆಯಲ್ಲಿ ಬಾಂಗ್ಲಾದೇಶ್, ಭೂತಾನ್, ಇಂಡಿಯಾ ಮತ್ತು ನೇಪಾಳ್ ಒಂದು ಮೋಟಾರು ವಾಹನಗಳ ಒಂದು ಒಪ್ಪಂದಕ್ಕೆ ಸಹಿ ಹಾಕ್ಲಿಕ್ಕೆ ಯೋಚನೆ ಮಾಡಿದೆ. ಸೊ ಈ ಒಪ್ಪಂದದ ಅನ್ವಯ ಏನಾಗ್ತದೆ ಅಂತ ಹೇಳಿದ್ರೆ, ಈ ನಾಲ್ಕು ದೇಶಗಳ ಮಧ್ಯೆ ವೆಹಿಕಲ್ಗಳು ಅಂದ್ರೆ ವಾಹನಗಳು ಮತ್ತು ಭಾರಿ ವಾಹನಗಳು ಈ ದೇಶಗಳಿಂದ ಒಂದು ದೇಶದಿಂದ ಇನ್ನೊಂದು ಕಡೆಗೆ ಸಲೀಸಾಗಿ ಮೂವ್ಮೆಂಟ್ ಮಾಡ್ಲಿಕ್ಕೆ ಅದಕ್ಕೆ ಅವಕಾಶವನ್ನು ನೀಡುವಂಥದ್ದು. ಸೊ ಇದರಿಂದಾಗಿ ಏನಾಗ್ತದೆ ಅಂತ ಹೇಳಿದ್ರೆ, ಈ ನಾಲ್ಕು ದೇಶಗಳ ಮಧ್ಯೆ ಜನರಿಗೆ ವ್ಯಾಪಾರ ವಹಿವಾಟು ಮತ್ತು ಜನರಿಂದ ಜನರಿಗೆ ಒಂದು ರೀತಿಯ ಕನೆಕ್ಟಿವಿಟಿಯನ್ನು ರಿಯಲೈಸ್ ಮಾಡಲಿಕ್ಕೆ ಈ ಒಂದು ಒಪ್ಪಂದಕ್ಕೆ ಅವರು ತಂದಿರುವಂಥದ್ದು. ಆದರೆ 9ನೇ ಮಾರ್ಚ್ನ ಈ ಒಂದು 2022ರ ಹಿಂದೂ ದಿನಪತ್ರಿಕೆಯಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಭೂತಾನ್ ಈ ಒಪ್ಪಂದಕ್ಕೆ ಸಹಿ ಹಾಕಲು ನಿರಾಕರಿಸಿದೆ. ಯಾಕೆ ನಿರಾಕರಿಸಿದೆ? ಅದಕ್ಕೊಂದು ಕಾರಣ ಇದೆ. ಯಾಕಂತ ಹೇಳಿದ್ರೆ, ಭೂತಾನ್ ಕಾರ್ಬನ್ ಋಣಾತ್ಮಕ ದೇಶ, ಅಂದರೆ ಕಾರ್ಬನ್ ಅನ್ನು ಇಂಗಾಲದ ಡೈಆಕ್ಸೈಡ್ನ ಹೊರಸೂಸುವಿಕೆಯನ್ನು ಇದು ಜೀರೋ ಲೆವೆಲಲ್ಲಿ ತಂದಿರುವಂತಹ ಒಂದು ದೇಶ. ಸೊ ಹಾಗಾಗಿ ಈ ನಿಟ್ಟಿನಲ್ಲಿ ಇವರು ಈಗ ಹೊರ ದೇಶಗಳ ವಾಹನಗಳಿಗೆ, ಅದು ಭಾರಿ ವಾಹನಗಳಿಗೆ ತಮ್ಮ ದೇಶದಲ್ಲಿ ಈ ರೀತಿ ಅವಕಾಶ ಮಾಡಿಕೊಟ್ರೆ ಕಾರ್ಬನ್ ಋಣಾತ್ಮಕ ದೇಶ ಅಂತ ಹೇಳ್ಕೊಳ್ಳುವಂತ ಆ ಸ್ಟೇಟಸ್ನಿಂದ ಇದು ತಕ್ಕ ಮಟ್ಟಿಗೆ ಆ ಒಂದು ಉದ್ದೇಶವನ್ನು ಸರಿಯಾದ ರೀತಿಯಲ್ಲಿ ನಿಭಾಯಿಸಲಿಕ್ಕೆ ಆಗದೇ ಹೋಗಬಹುದು ಅಂತ ಹೇಳುವಂತ ಒಂದು ದೃಷ್ಟಿಯಲ್ಲಿ ಈ ಒಪ್ಪಂದಕ್ಕೆ ಸಹಿ ಹಾಕಲು ಭೂತಾನ್ ನಿರಾಕರಿಸಿದೆ. ಓಕೆ, ಸೊ ಇದು ನಿಮ್ಮ ಮಾಹಿತಿಗೋಸ್ಕರ. ಹಾಗೂ ಐದನೇ ಬಿಮ್ಸ್ಟೆಕ್ ಶೃಂಗಸಭೆ ಏನಿದೆ ಅದು ಈ ವರ್ಷ ಮಾರ್ಚ್ 2022ರಲ್ಲಿ ಕೊಲಂಬೋ, ಶ್ರೀಲಂಕಾದಲ್ಲಿ ನಡೀಲಿಕ್ಕಿದೆ. ಇದು ವಿಶೇಷವಾದ ಮಾಹಿತಿ. ಈಗ ಆರನೇ ಪ್ರಶ್ನೆ, ಗಾಲ್ವಾನ್ ವ್ಯಾಲಿ ಕ್ಲಾಶ್ ಟುಕ್ ಪ್ಲೇಸ್ ಇನ್ June 2020 ಬಿಟ್ವೀನ್ ಇಂಡಿಯಾ ಅಂಡ್ ಚೈನೀಸ್ ಆರ್ಮಿ, ದೆನ್ ವೇರ್ ಇಸ್ ಅ ಗಾಲ್ವಾನ್ ವ್ಯಾಲಿ? ಗಾಲ್ವಾನ್ ಕಣಿವೆ ಘರ್ಷಣೆ June 2020ರಲ್ಲಿ ಭಾರತ ಮತ್ತು ಚೀನಾ ಸೇನೆಯ ನಡುವೆ ನಡೆಯಿತು. ಹಾಗಾದರೆ ಈ ಗಾಲ್ವಾನ್ ಕಣಿವೆ ಎಲ್ಲಿದೆ? ಅಂಡ್ ಫಾರ್ ದಿಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ದಟ್ ಈಸ್ ಲಡಾಖ್.
ಸೊ ಲಡಾಖ್ ನೋಡಿ ಗಾಲ್ವಾನ್ ಕಣಿವೆ ಅಂತ ಹೇಳಿದ್ರೆ ಇಲ್ಲಿದೆ ನೋಡಿ, ದಿಸ್ ಈಸ್ ಲಡಾಖ್ ಭಾಗದಲ್ಲಿರುವಂತಹ ಗಾಲ್ವಾನ್ ಕಣಿವೆ. ಸೊ ನಮ್ಮ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಅಂತ ಹೇಳಿದ್ರೆ ಇಂಡಿಯಾ ಅಂದ್ರೆ ಭಾರತ ನಿಯಂತ್ರಿತ ಪ್ರದೇಶ ಮತ್ತು ಚೀನಾ ನಿಯಂತ್ರಿತ ಪ್ರದೇಶದ ಮಧ್ಯೆ ಇರುವಂತಹ ಒಂದು ಗಡಿ ರೇಖೆ ಅಂತ ಹೇಳಬಹುದು. ಓಕೆ, ಭಾರತ ಈ ಒಂದು ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಅನ್ನು 3488 ಕಿಲೋಮೀಟರ್ ವ್ಯಾಪ್ತಿ ಪ್ರದೇಶದಲ್ಲಿದೆ ಅಂತ ಹೇಳಿದರೆ, ಚೀನಾದವರು ಇಲ್ಲ, ಇದು ಕೇವಲ 2000 ವ್ಯಾಪ್ತಿಯಷ್ಟೇ ಅಂತ ಹೇಳುವಂಥದ್ದು ಅವರ ಒಂದು ಅಂಬೋಣ. ಸೊ ಇದರ ಮಧ್ಯೆ ನಮಗೆ ಒಂದು ರೀತಿಯ ತಗಾದೆ ಅಥವಾ ಒಂದು ರೀತಿಯ ಕಾನ್ಫ್ಲಿಕ್ಟ್ ಇರುವಂಥದ್ದು. ಸೊ ಇಲ್ಲಿ ನಾವು ನೋಡಬಹುದು ಈ ಇಂಡೋ ಚೈನಾ ಬಾರ್ಡರ್ ಅನ್ನು ಮೂರು ವಲಯಗಳಾಗಿ ನಾವು ಡಿವೈಡ್ ಮಾಡಬಹುದು. ಒಂದು ಅರುಣಾಚಲ ಪ್ರದೇಶ ಮತ್ತು ಸಿಕ್ಕಿಂ ಭಾಗದ ಈ ಭಾಗ ಅಂದ್ರೆ ಆರೆಂಜ್ ಲೈನ್ ಅಲ್ಲಿ ಕಾಣಬಹುದಲ್ಲ, ಸೊ ಇದು ಒಂದು ಡಿಸ್ಪ್ಯೂಟೆಡ್ ಏರಿಯಾ ಅಥವಾ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್. ಓಕೆ, ಈಸ್ಟರ್ನ್ ಸೆಕ್ಟರ್ ಅಲ್ಲಿ ಇರುವಂತದ್ದು. ಇನ್ನೊಂದು ಮಿಡಲ್ ಭಾಗದಲ್ಲಿ ಇರುವಂತದ್ದು, ಇದಕ್ಕೆ ಮಿಡಲ್ ಸೆಕ್ಟರ್ ಅಂತ ಹೇಳುವಂತದ್ದು ಇದು ಭಾಗ ನೋಡಿ, ಉತ್ತರಾಖಂಡ್ ಮತ್ತು ಹಿಮಾಚಲ್ ಪ್ರದೇಶಕ್ಕೆ ರಿಲೇಟೆಡ್ ಆಗಿರುವಂತದ್ದು. ಇನ್ನೊಂದು ವೆಸ್ಟರ್ನ್ ಸೆಕ್ಟರ್ ಅಲ್ಲಿ ಲಡಾಖ್. ಸೊ ನಾವು ಹೇಳಿದಂತ ಗಾಲ್ವಾನ್ ಕಣಿವೆ ಇದೆಯಲ್ಲ, ಅದು ಈ ಭಾಗದಲ್ಲಿ ಬರುವಂತದ್ದು. ಓಕೆ, ಸೊ ಗಾಲ್ವಾನ್ ಕ್ಲಾಶ್ ಅಂತ ಹೇಳುವಾಗ ಇದರಲ್ಲಿ ತುಂಬಾನೇ ಮಾತುಕತೆಗಳು ನಡೀತಾ ಇದೆ. ಸೊ ಜೂನ್ 2020ರಲ್ಲಿ ಚೀನಾ ಮತ್ತು ಭಾರತದ ಸೇನಾ ಪಡೆಗಳ ಒಂದು ಘರ್ಷಣೆಯಿಂದಾಗಿ ಈ ಗಾಲ್ವಾನ್ ರಿವರ್ ವ್ಯಾಲಿ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ನ ಈ ಒಂದು ಭಾಗದಲ್ಲಿ ಬಹಳಷ್ಟು ಸಾವು ನೋವುಗಳು ಉಂಟಾಗಿದೆ. ನಮ್ಮ ದೇಶದ ಹಲವಾರು ಸೈನಿಕರು ಕೂಡ ಸಾವನ್ನಪ್ಪಿದ್ದಾರೆ. ಭಾರತ ಮತ್ತು ಚೀನಾ ಈ ಮಿಲಿಟರಿ ಮಾತುಕತೆಯ ನಡುವೆಯೂ ಕೂಡ ಈ ಒಂದು ರೀತಿಯ ಒಂದು ವಾಯ್ಲೆಂಟ್ ಟೇಕ್ ಆಫ್ ಇಂಡಿಯಾ ಮತ್ತು ಚೀನಾದ ಒಂದು ಪಡೆಗಳ ಮಧ್ಯೆ ಆಗಿದೆ. ಇದರಲ್ಲಿ ನಮ್ಮ ತುಂಬಾನೇ ಇಂಡಿಯನ್ ಸೋಲ್ಜರ್ಸ್ಗಳು ತಮ್ಮ ಜೀವವನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ. ಸೊ ಇದು ಹಿಂದೂ ದಿನಪತ್ರಿಕೆಯಲ್ಲಿ ಬಂದಿರುವಂತಹ ಮಾಹಿತಿ. ಪೂರ್ವ ಲಡಾಖ್ ಗಡಿ ಬಿಕ್ಕಟ್ಟು ಶಮನಕ್ಕೆ ಸಂಬಂಧಿಸಿದಾಗೆ ಭಾರತ ಮತ್ತು ಚೀನಾ ನಡುವೆ March 11ರಂದು ಸೇನಾ ಅಧಿಕಾರಿಗಳ ಉನ್ನತ ಸಭೆ ಮಾತ್ರ ನಿಗದಿಯಾಗಿದೆ ಎಂದು ರಕ್ಷಣಾ ಇಲಾಖೆಯ ಮೂಲಗಳು ತಿಳಿಸಿವೆ. ಹಾಗೂ ಗಾಲ್ವಾನ್ ಕಣಿವೆ ಸಂಘರ್ಷ ಉಂಟಾದ ಬಳಿಕ ಪಾಂಗಾಂಗ್ ಸೋ ನದಿಯ ಉತ್ತರ ಮತ್ತು ದಕ್ಷಿಣ ದಂಡೆ, ಗಾಲ್ವಾನ್ ಮತ್ತು ಇತರ ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಈವರೆಗೆ 14 ಸುತ್ತಿನ ಮಾತುಕತೆಗಳು ನಡೆದಿವೆ. ಆದರೆ ಯಾವುದು ಕೂಡ ಇಲ್ಲಿವರೆಗೆ ಫಲಪ್ರದವಾಗಿಲ್ಲ. 7ನೇ ಪ್ರಶ್ನೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಆಯ್ತಾ. ಲಾಲ್ ಬಹದ್ದೂರ್ ಶಾಸ್ತ್ರಿ ಕಾರ್ಗೋ ವೆಸಲ್ ಸೆಟ್ ಸೇಲ್ ಫ್ರಮ್ ಪಾಟ್ನಾ ಆನ್ February 5th, ರೀಚ್ಡ್ ಗೌಹಾತಿ ಪಾಂಡು ಪೋರ್ಟ್ ಆನ್ March 6th ವಯಾ ಬಾಂಗ್ಲಾದೇಶ್. ದಿಸ್ ರೂಟ್ ಕನೆಕ್ಟ್ಸ್ ವಿಚ್ ಟು ವಾಟರ್ವೇಸ್? February 5ರಂದು ಪಾಟ್ನಾದಿಂದ ಹೊರಟ ಲಾಲ್ ಬಹದ್ದೂರ್ ಶಾಸ್ತ್ರಿ ಸರಕು ಸಾಗಣೆ ಹಡಗು March 6ರಂದು ಬಾಂಗ್ಲಾದೇಶದ ಮೂಲಕ ಗೌಹಾಟಿಯ ಪಾಂಡು ಬಂದರನ್ನು ತಲುಪಿತು. ಈ ಮಾರ್ಗವು ಯಾವ ಎರಡು ಜಲಮಾರ್ಗಗಳನ್ನು ಸಂಪರ್ಕಿಸುತ್ತದೆ? ಅಂಡ್ ಫಾರ್ ದಿಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ದಟ್ ಈಸ್ ನ್ಯಾಷನಲ್ ವಾಟರ್ವೇ 1 ಅಂಡ್ ನ್ಯಾಷನಲ್ ವಾಟರ್ವೇ 2, ರಾಷ್ಟ್ರೀಯ ಜಲಮಾರ್ಗ 1 ಮತ್ತು ರಾಷ್ಟ್ರೀಯ ಜಲಮಾರ್ಗ 2. ಹೆಚ್ಚಿನವರು ನಾವು ರಾಷ್ಟ್ರೀಯ ಹೆದ್ದಾರಿ 1, 2, 3 ಹಾಗೆಲ್ಲ ಕೇಳಿದ್ದೇವೆ, ಬಟ್ ಜಲಮಾರ್ಗಗಳು ಇವೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಹೌದು. ಓಕೆ, ಸೊ ಇದನ್ನು ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಬೇಕು. ಓಕೆ, ಸೊ ಒಟ್ಟಾರೆಯಾಗಿ ನಮ್ಮ ದೇಶದಲ್ಲಿ ರಾಷ್ಟ್ರೀಯ ಒಂದು ಜಲಮಾರ್ಗ 1 ಅಂತ ಹೇಳಿದ್ರೆ ಇಟ್ ಈಸ್ ಬಿಟ್ವೀನ್ ರಿವರ್ ಗಂಗಾ. ಸೊ ಇಲ್ಲಿ ನಾವು ಕಾಣಬಹುದು ನೋಡಿ, ಅಲಹಾಬಾದ್ ಇಲ್ಲಿಂದ ಗಂಗಾ ನದಿಯ ಮೂಲಕ ಇದು ಹಲ್ದಿಯಾ ಪಶ್ಚಿಮ ಬಂಗಾಳನವರೆಗೆ ಇರುವಂತ ಇದೊಂದು ಜಲಮಾರ್ಗ. ಇದನ್ನು ನ್ಯಾಷನಲ್ ವಾಟರ್ವೇ 1 ಅಂತ ಹೇಳುವಂಥದ್ದು. ನ್ಯಾಷನಲ್ ವಾಟರ್ವೇ 2 ಯಾವುದು ಅಂತ ಹೇಳಿದ್ರೆ ಬ್ರಹ್ಮಪುತ್ರ ನದಿಯಲ್ಲಿರುವಂತಹ ದುಬ್ರಿ, ಓಕೆ, ಮತ್ತು ಸಾದಿಯಾ ಅರುಣಾಚಲ್ ಪ್ರದೇಶದ ಸಾದಿಯಾ ಮಧ್ಯೆ ಇರುವಂತ ಈ ಒಂದು ಜಲಮಾರ್ಗ. ಇದನ್ನು ನ್ಯಾಷನಲ್ ವಾಟರ್ವೇ 2 ಅಂತ ಹೇಳ್ತೇವೆ. ಈಗ ಇಲ್ಲಿ ಗಮನಿಸಿ, ನ್ಯಾಷನಲ್ ವಾಟರ್ವೇ 1 ಅಂದ್ರೆ ಇದು, ಮತ್ತು ನ್ಯಾಷನಲ್ ವಾಟರ್ವೇ 2, ಇವು ಎರಡನ್ನು ಕೂಡ ನಾವು ಯಾವ ರೀತಿಯಾಗಿ ಬೆಸಗಬಹುದು ಅಂತ ಹೇಳಿದ್ರೆ ಅಥವಾ ಕನೆಕ್ಟ್ ಮಾಡಬಹುದು ಅಂತ ಹೇಳಿದ್ರೆ ಬಾಂಗ್ಲಾದೇಶ ಇದರ ಮಧ್ಯೆ ಒಂದು ನಮಗೆ ಒಂದು ಪರ್ಮಿಷನ್ ಕೊಟ್ರೆ ಮಾತ್ರ, ಹೌದಾ ಅಲ್ವಾ, ಇಲ್ಲದಿದ್ರೆ ನಾವು ಹೀಗಾಗಿ ಹೋಗಬೇಕು ಇಲ್ಲಿಗೆ. ಸೊ ಈ ಮಧ್ಯೆ ಶಾರ್ಟ್ ರೂಟ್ ಆಗಿ ಇವರು ನಮಗೆ ಅವಕಾಶ ಕೊಟ್ರೆ, ಬಾಂಗ್ಲಾದೇಶದವರು ಅನುಮತಿ ಕೊಟ್ರೆ, ಈ ಎರಡೂ ಜಲಮಾರ್ಗಗಳಿಗೆ ಒಂದು ಸಂಪರ್ಕ ಕೊಂಡಿಯಾಗಿ ಅದು ಆಗ್ತದೆ. ಇಲ್ಲದಿದ್ರೆ ಏನಾಗ್ತದೆ, ಕಾರ್ಗೋಗಳು ಅಥವಾ ದೊಡ್ಡ ಮಟ್ಟಿನ ಕೆಲವೆಲ್ಲ ಒಂದು ರೀತಿಯ ವೆಸಲ್ಸ್ಗಳು, ಟ್ರೇಡ್ ಆಕ್ಟಿವಿಟೀಸ್ಗಳು, ಈ ಚಿಕನ್ ನೆಕ್ ಅಂತ ಹೇಳುವಂತ ಈ ಸಣ್ಣ ಕೊಂಡಿ ಇದೆಯಲ್ಲ, ಈಶಾನ್ಯ ಭಾಗದ ಯಾವುದೇ ಪ್ರದೇಶಕ್ಕೆ ನಾವು ತಲುಪಿಸಬೇಕು ಅಂತ ಹೇಳಿದ್ರೆ ಈ ಒಂದು ಪಶ್ಚಿಮ ಬಂಗಾಳ ಮೂಲಕದ ಈ ಒಂದು ಚಿಕನ್ ನೆಕ್ ಅಂತ ಹೇಳುವಂತ ಈ ಭಾಗದಿಂದಲೇ ನಾವು ಅದನ್ನು ರವಾನಿಸಬೇಕಾಗ್ತದೆ ಅಥವಾ ಟ್ರಾನ್ಸ್ಪೋರ್ಟ್ ಮಾಡಬೇಕಾಗ್ತದೆ. ಸೊ NW1 ಮತ್ತು NW2 ಅನ್ನು ಬಾಂಗ್ಲಾದೇಶ ಅನುಮತಿ ಮಾಡಿಕೊಟ್ರೆ ಈ ಎರಡೂ ಕನೆಕ್ಟಿವಿಟಿಯಿಂದಾಗಿ 1000 ಕಿಲೋಮೀಟರ್ ನಮಗೆ ಆ ಒಂದು ಯುನೋ ಡಿಸ್ಟೆನ್ಸ್ ಅನ್ನು ನಮಗೆ ಸೇವ್ ಮಾಡ್ಲಿಕ್ಕೆ ಆಗ್ತದೆ. ಸೊ ಇದು ಇಲ್ಲಿ ಮಾಹಿತಿ. ಓಕೆ, ಅದಲ್ಲದೆ
NW3 ನ್ಯಾಷನಲ್ ವಾಟರ್ ವೇ 3 ಅಂದ್ರೆ ಯಾವುದು ಇಲ್ಲಿ ನಾವು ನೋಡಬಹುದು ನೋಡಿ ಇದು ಕೊಲ್ಲಂ ಮತ್ತು ಕೊಟ್ಟಾಪುರಂ ಮಧ್ಯೆ ಇರುವಂತದ್ದು ಹಾಗೇನೇ ನ್ಯಾಷನಲ್ ವಾಟರ್ ವೇ 4 ಅಂತ ಹೇಳಿದ್ರೆ ಇದು ಗೋದಾವರಿ ಕೃಷ್ಣಾ ಮತ್ತು ಈ ಕ್ಯಾನಲ್ ಗಳಿಗೆ ರಿಲೇಟೆಡ್ ಆಗಿರುವಂತದ್ದು ಹಾಗೇನೇ NW5 ನ್ಯಾಷನಲ್ ವಾಟರ್ ವೇ 5 ಅಂತ ಹೇಳಿದ್ರೆ ಇದು ಬ್ರಹ್ಮಾಣಿ ಮತ್ತು ಡೆಲ್ಟಾ ಕ್ಯಾನಲ್ಸ್ ಗಳಿಗೆ ಸಂಬಂಧಿಸಿದೆ ಇಲ್ಲಿದೆ ನೋಡಿ ಇದು ಹಾಗೇನೇ ನ್ಯಾಷನಲ್ ವಾಟರ್ವೇ 6 ಅಂತ ಹೇಳುವಂತದ್ದು ಲಕ್ಕಿಪುರ್ ಟು ಬಾಂಗಾ ಅಂತ ಹೇಳುವಂತ ಈ ಭಾಗದಲ್ಲಿ ಅದು ಪ್ರೊಸೆಸ್ ನಲ್ಲಿದೆ ಇಟ್ ಇಸ್ ಇನ್ ದ ಕನ್ಸ್ಟ್ರಕ್ಷನ್ ಫೇಸ್ ಸೊ ಇದಿಷ್ಟು ನಮ್ಮ ದೇಶದ ರಾಷ್ಟ್ರೀಯ ಜಲಮಾರ್ಗಗಳು ಓಕೆ ಸೊ ಇಲ್ಲಿ ನಿಮಗೆ ಗೊತ್ತಾಯಿತು ನ್ಯಾಷನಲ್ ಹೈವೇ ನ್ಯಾಷನಲ್ ವಾಟರ್ವೇ 1 ಮತ್ತು ನ್ಯಾಷನಲ್ ವಾಟರ್ವೇ 2 ಈ ಎರಡು ಸಂಪರ್ಕಕೊಂಡಿ ಯಾವಾಗ ಸಾಧ್ಯ ಆಗ್ತದೆ ಅಂತ ಹೇಳಿದ್ರೆ ಬಾಂಗ್ಲಾದೇಶ ಇದಕ್ಕೆ ಅನುವು ಮಾಡಿಕೊಟ್ರೆ ಮಾತ್ರ ಸೊ ಇದು ನಿಮಗೆ ಕ್ಲಿಯರ್ ಆಯಿತು ಸೊ ಇದನ್ನು ಮನಗಂಡ ಭಾರತ ಸರ್ಕಾರ ಏನ್ ಮಾಡಿತು ಅಂತ ಹೇಳಿದ್ರೆ ಬಾಂಗ್ಲಾದೇಶದೊಟ್ಟಿಗೆ 1972ರಲ್ಲಿ ಒಂದು ಟ್ರಾನ್ಸಿಟ್ ಅಂಡ್ ಟ್ರೇಡ್ ಪ್ರೋಟೋಕಾಲ್ಗೆ ಒಂದು ಸಹಿ ಹಾಕಿತು ಆದ್ರೆ ಅದು ಬೇರೆ ಬೇರೆ ಕಾರಣಗಳಿಂದ ಅದು 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 ಆಕ್ಷನ್ಗೆ ಬಂದೇ ಇರಲಿಲ್ಲ ಬಟ್ 2015ರಂತ ನಂತರ ಆ ಪ್ರೋಟೋಕಾಲ್ಗೆ ಸ್ವಲ್ಪ ಅವರು ಚುರುಕನ್ನು ಮುಟ್ಟಿಸಿದ್ರು ಅದನ್ನ ಆಕ್ಟಿವೇಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು ಆದ್ರೆ ಈ ಬಾಂಗ್ಲಾದೇಶದ ಈ ಒಂದು ಭಾಗ ಸಮರ್ಪಕವಾಗಿ ಈ ರೀತಿ ಇನ್ಲ್ಯಾಂಡ್ ಅಂದ್ರೆ ಒಳನಾಡಿನ ಜಲಮಾರ್ಗಕ್ಕೆ ಅಷ್ಟೊಂದು ಫಿಟ್ ಆಗಿರದ ಕಾರಣ ಭಾರತ ಸರ್ಕಾರವೇ ಸರಿಸುಮಾರು 305.84 ಕೋಟಿಯನ್ನು ವ್ಯಯಿಸಿ ಬಾಂಗ್ಲಾದೇಶದ ಈ ಒಳನಾಡಿನ ನೀರಾವರಿ ಅಥವಾ ಈ ಒಳನಾಡಿನ ಜಲಮಾರ್ಗವನ್ನು ಅಭಿವೃದ್ಧಿಪಡಿಸಿತು ಯಾಕಂದ್ರೆ ಇದರ ಮೂಲಕ ಭಾರತಕ್ಕೆ ಈ ಎರಡೂ ನಮ್ಮ ಜಲಮಾರ್ಗಗಳ ಮಧ್ಯೆ ಕನೆಕ್ಟಿವಿಟಿ ಸಿಗ್ಲಿಕ್ಕೆ ಸಾಧ್ಯ ಆಗ್ತದೆ ಸೊ ಈಗ ಇದು ಹಿಂದೂ ದಿನಪತ್ರಿಕೆ 9ನೇ ಮಾರ್ಚ್ಗೆ ಸಂಬಂಧಿಸಿದ ಮಾಹಿತಿ ಫೆಬ್ರವರಿ 5ರಂದು ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಕಾರ್ಗೋ ವೆಸಲ್ ಅಂತ ಹೇಳುವಂತ ಒಂದು ಬೃಹತ್ ಹಡಗು ಪಾಟ್ನಾದಿಂದ ಗೌಹಾಟಿಯ ಪಾಂಡು ಪೋರ್ಟ್ಗೆ ಮಾರ್ಚ್ 6ಕ್ಕೆ ತಲುಪಿದೆ ವಯಾ ಬಾಂಗ್ಲಾದೇಶ್ ಓಕೆ ಸೊ ಇತ್ತೀಚೆಗೆ ಇವೆಲ್ಲ ಆದ ನಂತರ ಗೌಹಾಟಿಯಿಂದ ಪಾಂಡು ಪೋರ್ಟ್ಗೆ ಸೊ ಬಿಹಾರದಿಂದ ಪಾಂಡು ಪೋರ್ಟ್ಗೆ ಇದರ ಮೂಲಕ ಅದು ತಲುಪಿದೆ ಅಂತ ಹೇಳಿಬಿಟ್ಟು ಮಾಹಿತಿ ಬಂದಿದೆ ಸೊ ಇದು ನ್ಯಾಷನಲ್ ವಾಟರ್ವೇ 1 ಮತ್ತು ನ್ಯಾಷನಲ್ ವಾಟರ್ವೇ 2 ಅನ್ನು ಕನೆಕ್ಟ್ ಮಾಡುವಂಥದ್ದು ಸೊ ಇದರಿಂದಾಗಿ ಆಗಲೇ ಹೇಳಿದಾಗೆ ಸರಿಸುಮಾರು 1000 ಕಿಲೋಮೀಟರ್ ಡಿಸ್ಟೆನ್ಸ್ ಅನ್ನು ನಾವು ರೆಡ್ಯೂಸ್ ಮಾಡಬಹುದು ಹಾಗೂ ಇನ್ಲ್ಯಾಂಡ್ ವಾಟರ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅನ್ನು ಈ ಮೂಲಕ ಪುನಶ್ಚೇತನಗೊಳಿಸಲಿಕ್ಕೂ ಕೂಡ ಈ ಮಾರ್ಗದಿಂದ ಅದು ಸಹಕಾರಿ ಹಾಗೆಯೇ ಇದು ನಮ್ಮ ಅದರ್ ಇಂಪಾರ್ಟೆಂಟ್ ನ್ಯಾಷನಲ್ ವಾಟರ್ವೇಸ್ ಆಗಲೇ ನಾವು ಡಿಸ್ಕಸ್ ಮಾಡಿ ಆಗಿದೆ ಇದನ್ನು ಈಗ ಇದು ಕೆಲವೆಲ್ಲ ಪ್ರಶ್ನೆಗಳು ಸೊ ಬೇರೆ ಬೇರೆ ಕೆಲವೆಲ್ಲ ಬಯಾಲಜಿ ರಿಲೇಟೆಡ್ ಪ್ರಶ್ನೆಗಳು ಇಲ್ಲಿ ನಾನು ಹಾಕೊಂಡಿದ್ದೇವೆ ಇದಕ್ಕೆ ಪ್ರಶ್ನೆಗಳಾಗಿ ನಿಮಗೆ ಉಳಿದಿದ್ರೆ ಡೆಫಿನೆಟ್ ಆಗಿ ಈ ಎರಡು ನಮ್ಮ ಸಮರ್ಥ ಭಾರತ್ ನಲ್ಲಿರುವಂತ ಇತ್ತೀಚೆಗಿನ ವಿಡಿಯೋಸ್ ಅನ್ನು ನೀವು ಗಮನಿಸಬಹುದು ಯಾಕಂದ್ರೆ ನೋಡಿ ನಾವು ಅನ್ಕೊಳ್ಳುವಂಥದ್ದು ದೇಹ ನಮ್ಮ ದೇಹದ ಬಗ್ಗೆ ಅದರ ಕಾರ್ಯವೈಖರಿಯ ಬಗ್ಗೆ ನಾವು ತಿಳ್ಕೊಳ್ಳೋದು ತುಂಬಾನೇ ಪ್ರಮುಖವಾಗಿರುವಂಥದ್ದು ಹಾಗೂ ಪರೀಕ್ಷಾ ದೃಷ್ಟಿಯಿಂದ ಪರೀಕ್ಷೆಗೆ ಪ್ರಿಪೇರ್ ಆಗುವಂಥ ವಿದ್ಯಾರ್ಥಿಗಳಿಗೂ ಕೂಡ ನಮ್ಮ ದೇಹದ ಪರಿಚಲನಾ ವ್ಯವಸ್ಥೆ ನಮ್ಮ ದೇಹದ ಬೇರೆ ಬೇರೆ ಭಾಗಗಳು ಏನೇನೆಲ್ಲ ಕಾರ್ಯವಹಿಸ್ತದೆ ಅಂತ ಹೇಳುವಂಥದ್ದನ್ನು ಅರ್ಥೈಸಿಕೊಳ್ಳುವುದು ಅಷ್ಟೇ ಇಂಪಾರ್ಟೆಂಟ್ ಸೊ ಇಲ್ಲಿ ಪ್ರಶ್ನೆಗಳನ್ನು ಗಮನಿಸಿ ನಮ್ಮ ದೇಹದಲ್ಲಿನ ಯಾವ ಅಂಗವು ಅಂತಸ್ರಾವಕ ಮತ್ತು ಎಕ್ಸೋಕ್ರೈನ್ ಗ್ರಂಥಿಗಳಾಗಿ ಕಾರ್ಯನಿರ್ವಹಿಸುತ್ತದೆ ಓಕೆ ಅಂದ್ರೆ ನಮ್ಮ ದೇಹದಲ್ಲಿನ ಯಾವ ಅಂಗವು ನಾಳ ಸಹಿತ ಮತ್ತು ನಾಳ ರಹಿತ ಗ್ರಂಥಿಯಾಗಿ ಕಾರ್ಯನಿರ್ವಹಿಸುತ್ತದೆ ಯಾವ ಹಾರ್ಮೋನ್ ಅನ್ನು ಮಾಸ್ಟರ್ ಗ್ರಂಥಿ ಎಂದು ಕರೆಯಲಾಗ್ತದೆ ಬೆಳವಣಿಗೆ ಹಾರ್ಮೋನ್ ಯಾವ ಗ್ರಂಥಿಯಿಂದ ಬಿಡುಗಡೆಯಾಗ್ತದೆ ಹೋರಾಡಲು ಅಥವಾ ಹಾರಾಟದ ಪ್ರತಿಕ್ರಿಯೆಗೆ ಬಿಡುಗಡೆಯಾದ ಹಾರ್ಮೋನ್ ಯಾವ ಗ್ರಂಥಿಯಿಂದ ಸ್ರವಿಸುತ್ತದೆ ಮೆದುಳಿನಲ್ಲಿರುವ 3 ಪ್ರಮುಖ ಗ್ರಂಥಿಗಳು ಯಾವುವು ಸೊ ಇದಕ್ಕೆ ಪ್ರಶ್ನೆಗಳಾಗಿ ಉಳಿದ್ರೆ ಡೆಫಿನೆಟ್ ಆಗಿ ಈ ಯೂಟ್ಯೂಬ್ ಚಾನೆಲ್ ಅನ್ನು ವೀಕ್ಷಣೆ ಮಾಡಿ ಇದರ ಡಿಸ್ಕ್ರಿಪ್ಷನ್ ಅಂದ್ರೆ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಕೊಟ್ಟಿರ್ತೀನಿ ಓಕೆ ಸೊ ಇಷ್ಟು ಹೇಳ್ತಾ ಇವತ್ತಿನ ಈ ವಿಡಿಯೋಗೆ ಸಂಬಂಧಿಸಿದ ಪ್ರಶ್ನೆಗಳು ವೈದ್ಯಕೀಯ ಗರ್ಭಪಾತ ಕಾಯ್ದೆ ಪ್ರಕಾರ ಎಷ್ಟು ವಾರಗಳ ನಂತರ ವೈದ್ಯಕೀಯ ಮಂಡಳಿಯ ಸಲಹೆ ಮತ್ತು ಗರ್ಭಾವಸ್ಥೆಯ ಮುಕ್ತಾಯಕ್ಕೆ ನ್ಯಾಯಾಲಯದ ಅನುಮೋದನೆ ಅಗತ್ಯವಿದೆ ವೆರಿ ಇಂಟೆಲಿಜೆಂಟ್ ಕ್ವೆಶ್ಚನ್ ಎರಡನೇದು ರಾಷ್ಟ್ರೀಯ ಜಲಮಾರ್ಗ 1 ಯಾವ 2 ಸ್ಥಳಗಳನ್ನು ಸಂಪರ್ಕಿಸುತ್ತದೆ ಮೂರನೇ ಪ್ರಶ್ನೆ ಮಾರ್ಚ್ 2022ರಲ್ಲಿ 5ನೇ ಬಿಮ್ಸ್ಟೆಕ್ ಶೃಂಗಸಭೆ ಎಲ್ಲಿ ನಡೆಯಲಿಕ್ಕಿದೆ ಅಂದ್ರೆ ಈ ವರ್ಷ ಸಿದಿಷ್ಟು ಇವತ್ತಿನ ಪ್ರಶ್ನೆಗಳು ಸೊ ಹೋಪ್ ಸೊ ಯು ಲೈಕ್ ದ ಕ್ವೆಶ್ಚನ್ ಹಾಗೂ ನಿಮಗೆ ವಿಡಿಯೋ ಇಷ್ಟ ಆದ್ರೆ ಖಂಡಿತವಾಗಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರಶ್ನೆಗಳಿಗೆ ಬೇಗನೆ ಉತ್ತರ ಕೊಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸ್ತಾ ಇವತ್ತಿನ ಸೆಷನ್ ಅನ್ನು ಇಲ್ಲೇ ಮುಗಿಸ್ತೇನೆ ಹ್ಯಾವ್ ಅ ನೈಸ್ ಡೇ ಟೇಕ್ ಕೇರ್